ಕಾಂಗ್ರೆಸ್ ವಿರುದ್ಧ ಮಾಜಿ ಸಚಿವ ಎಚ್ ಡಿ ರೇವಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಪೊಲೀಸ್ ಇಲಾಖೆ ಇಟ್ಕೊಂಡು ನಮ್ಮ ಕುಟುಂಬವನ್ನು ಏನು ಮಾಡೋಕ್ಕಾಗಲ್ಲ, ನಿಮ್ಮ ಬಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಎಂದ ಕಾರಣಕ್ಕೇನೆ ನಮ್ಮ ಕುಟುಂಬ ಏನಾದರೂ ಮಾಡೋಕ್ಕಾಗತ್ತಾ ನೀವು? ನೋ, ನಾವು ಇದೆಲ್ಲವನ್ನು ಕೂಡ ಎದುರಿಸಿಯೇ ರಾಜಕೀಯ ಮಾಡ್ಕೊಂಡು ಬಂದಿರೋರು. 2019ರಲ್ಲಿ ಕಣ್ಣೀರಿಟ್ಕೊಂಡು ನಮ್ಮ ಕಾಲಿಗೆ ಬೆಳಕು ಬಂದಿದ್ರು, ಇವರೇ ಕಣ್ಣೀರು ಹಾಕ್ಕೊಂಡು ಕಾಲಿಗೆ ಬೆಳಕು ಬಂದಿದ್ರು. ಟೈಮ್ ಬಂದಾಗ ಅದರ ಕ್ಯಾಸೆಟ್ ಕೂಡ ಬಿಡುಗಡೆ ಮಾಡ್ತೀನಿ ನಾನು, ಈಗ ಬೇಡ. ಆ ಕ್ಯಾಸೆಟನ್ನು ಬಿಡುಗಡೆ ಮಾಡ್ತೀನಿ, ಇವಾಗ ಬೇಡ. 4 ಜನ ಕಾಂಗ್ರೆಸ್ ಮಿನಿಸ್ಟ್ರುಗಳು ಜೆ ಡಿ ಎಸ್ ಪಾರ್ಟಿನ ಮುಗಿಸೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ರಾಜಕೀಯ ಮಾಡಿ ನಮಗೂ ಗೊತ್ತಿದೆ ರೀ ಅಂಥೇಳಿ ರೇವಣ್ಣ ಅವರು ಸವಾಲು ಹಾಕಿದ್ದಾರೆ. ಕಾಂಗ್ರೆಸ್ನವರು ತಾವೇನು ಪತ್ರಿಕಾ ಸ್ನೇಹಿತರು ಕೇಳ್ತಾ ಇದ್ರೆ ಕೇಳ್ತಾ ಇದ್ದೀನಿ, ದೇವೇಗೌಡರು ಕುಟುಂಬನ ಟಾರ್ಗೆಟ್ ಇಟ್ಕೊಂಡು ಮಾಡ್ತಾ ಇದ್ದಾರೆ, ಕುಟುಂಬ ಮುಗಿಸ್ಲೇಬೇಕು ಅಂತ ಹೇಳಿ ಹೇಳ್ತಾವ್ರೆ ಅಂತ ನಮ್ಮ ಜೈಲು ಪತ್ರಿಕಾ ಸ್ನೇಹಿತರು ಕೇಳ್ತಾ ಇದ್ರು ಅಂತ ಕೇಳ್ತೀನಿ. ದೇವೇಗೌಡರು ಕುಟುಂಬನ ಯಾರ ಕೈಯೂ ಮುಗಿಸೋಕ್ಕಾಗಲ್ಲ. ಏನೋ ಪೊಲೀಸ್ನಲ್ಲಿ ಇಟ್ಕೊಂಡು ಎದುರಿಸ್ತೀವಿ ಅಂತ ಅವ್ರು ಏನಾದ್ರು ತಿಳ್ಕೊಂಡಿದ್ರೆ ಅದು ಅವರು ನಿರಾಶರಾಗ್ತಾರೆ. ಇದು ಕಾಲ ಒಂದೇ ಸಮಯ ಇರೋದಿಲ್ಲ, ಇದು ಬೇಕು ಅಂತ ಈ ಸರ್ಕಾರ ಏನೋ ದೇವೇಗೌಡರು ಕುಟುಂಬ ಮುಗಿಸ್ತೇ ಬಿಡ್ತೀವಿ ಅಂತ ಕೆಲವರು ಹೇಳ್ಕೊಳ್ತಿರುತ್ತವ್ರು. ನೀವು ಹೇಳಿದ್ರೆ ಯಾರೋ 3-4 ಮಂತ್ರಿಗಳು ಹೇಳ್ತಾರೆ ಅಂತ ಅದಕ್ಕೆಲ್ಲ ಹೆದರಿ ಅಂಜುವಂಥ ಕುಟುಂಬ ಅಲ್ಲ, ಇದೆಲ್ಲ ಎದುರಿಸಿ ಈ ಕುಟುಂಬ 30 ವರ್ಷ ರಾಜಕಾರಣದಲ್ಲಿದ್ದಾರೆ, ದೇವೇಗೌಡರು ಸುಮಾರು 62 ವರ್ಷ ರಾಜಕಾರಣದಲ್ಲಿದ್ದಾರೆ. ಇದೆಲ್ಲ ಎದುರಿಸಿ ಇಂಥವ್ರನ್ನೆಲ್ಲ ಎದುರಿಸಿ ದೇವೇಗೌಡರು ನಮ್ಮ ಕುಟುಂಬ ಎದುರಿಸೇ ಇದೀವಿ. ಉದಾಹರಣೆ ಇವಕ್ಕೆಲ್ಲ ಯಾರು ಪೊಲೀಸ್ನಲ್ಲಿ ಇಟ್ಕೊಂಡು ಎದುರಿಸ್ತೀವಿ ಅಂತ ತಿಳ್ಕೊಂಡಿದ್ರೆ ಅದು ಅವರಿಗೆ ತಿರುಗ್ಬಾಣ ಆಯ್ತು. ಕಾಂಗ್ರೆಸ್ನವರು ತಾವೇನು ಪತ್ರಿಕಾ ಸ್ನೇಹಿತರು ಕೇಳ್ತಾ ಇದ್ರೆ ಕೇಳ್ತಾ ಇದ್ದೀನಿ, ದೇವೇಗೌಡರು ಕುಟುಂಬನ ಟಾರ್ಗೆಟ್ ಇಟ್ಟು